Sergi, crec que van bé. ಹೊಸಗಳ ಕಟ್ಟಾಕ್ಬಿಟ್ಟು ನಮ್ಗೆ ಮುನ್ಕೊಂಡ್ವಿ. ಈ ಥರ ಬೆಳಗ್ಗೆ 4 ಎಕರೆಗೆ ಎದ್ದು ನೋಡಿದ್ರೆ 3 ಹಸು ಇಲ್ಲ. ಇದರ ಬೆಳಗ್ಗೆ 4 ಎಕರೆಗೆ ಅಂತ ಬಂದು ನೋಡಿದ್ರೆ ಇಲ್ಲ. ಆಮೇಲೆ ಸಿ ಸಿ ಟಿ ವಿ ಚೆಕ್ ಮಾಡಿದಾಗ 3 ಜನ ಬಂದು ಹಸುಗಳು ಬಿಚ್ಕೊಂಡು ಹೋಗಿದ್ದಾರೆ. ಅದು ಪೊಲೀಸ್ಗೆಲ್ಲ ಹೇಳಿದ್ದೀವಿ, ಫುಟೇಜು ಕೊಟ್ಟಿದ್ದೀವಿ. ಅವರು ನೋಡ್ತೀವಿ, ಆಯಿತು ನೋಡ್ತೀವಪ್ಪ ಅಂತ ಹೇಳಿದ್ದಾರೆ. ಇದಕ್ಕೂ ಮುಂಚೆ 3 ಹಸು ಕಳ್ತನ ಆಗಿದೆ ಎಲೆಕ್ಷನ್ ಟೈಮಲ್ಲಿ. ಆವಾಗಲೂ ಕಂಪ್ಲೇಂಟ್ ಕೊಟ್ಟು ನಾವು ಇದು ತಗೊಂಡಿದ್ದೀವಿ, ಎಫ್ ಆರ್ ತಗೊಂಡಿದ್ದೀವಿ. ಅದು ನೋಡಿದ್ರು, ನೋಡಿಬಿಟ್ಟು ನೋಡ್ತೀವಪ್ಪ ಹೇಳ್ತೀವಿ, ಇದು ಕಸಾಯಿಖಾನೆ ಇದೆ ಅವ್ರದ್ದೇ ಮೇಲೆ ಡೌಟು. ಅವ್ರದ್ಮೇಲೆ ಹೇಳಿದ್ದೀವಿ ಪೊಲೀಸವ್ರು, ಆಯ್ತಪ್ಪ ಹೋಗಿ ವಿಚಾರಿಸ್ತೀವಿ ನೋಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಹೆಸರು ಮುನ್ರಾಜ್. ರಾತ್ರಿ ಹಸು ದಿನ ಕಟ್ಟಾಕಿದ್ರಿ, ಬೆಳಗ್ಗೆ 17 ವರ್ಷಕ್ಕೆ 2 ಹಸು ಕಾಣಿಸ್ತಾ ಇರಲಿಲ್ಲ. ಮತ್ತೆ ನಾ 6 ಕರೆಕ್ಟ್ ಟೈಮಲ್ಲಿ ಬಂದು ನೋಡೋಷ್ಟೊತ್ತಿಗೆ ಹಸು ಕಾಣಿಸಿರಲಿಲ್ಲ. ಸಿ ಸಿ ಕ್ಯಾಮ್ರಾನಲ್ಲಿ ನೋಡಿದಾಗ 3 ಜನ ಬಂದು ಹಿಡ್ಕೊಂಡು ಹೋಗಿದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಎಲ್ಲ ಮಾಡಿದ್ದೀರಿ, ಇಲ್ಲಿ ತುಂಬ ಕಸಾಯಿ ಕಾಣಿಸಿದ್ದಾವೆ, ಆದ್ದರಿಂದ ಅವ್ರ ಮೇಲೇ ಡೌಟ್ ಇದೆ. ನಾವು ಇದರಲ್ಲೇ ಜೀವನ ಮಾಡೋದು, ಇದರಲ್ಲೇ ಬದುಕಬೇಕು ಅಂತಿದ್ದೀವಿ. ಈ ಥರ ಹೋದ ತಿಂಗಳು ಆಗೋಯ್ತು, ಇದರನ್ನೇ ಆದರೂ ಸ್ವಲ್ಪ ಯಾರೊಂದು ಸ್ವಲ್ಪ ಇದು ಮಾಡಿಕೊಟ್ರಿ ಅಂತ ಇದು. ಎಷ್ಟು ಬೆಲೆ ಬಾಳೋ ಅಂತ ಸರ್? 50,000 60,000 ಬೆಲೆ ಬಾಳೋದು. ನಾವು ಒಂದೊಂದು ಹಸು ನಿಮ್ಮ ಜೀವನ ಅದರಿಂದ ನಡೀತಿದೆ. 2 ತಿಂಗಳಿಂದ 3 ಹಸು ಕಳ್ತನ ಆಗಿದೆ. ನಾನು ಜೀವನ ಮಾಡ್ತಾ ಇರೋದು. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ರತ್ನಾ.